ಇನ್ನು ಬೆಳಗಾವಿಯಲ್ಲಿ ಲಸಿಕೆ ಪಡೆಯೋದಕ್ಕೆ ಬಂದವರು ಪರದಾಡಿದ್ದಾರೆ. ವಿಮ್ಸ್ ಕೇಂದ್ರದ ಎದುರು ಜನ ಸಾಲುಗಟ್ಟಿ ನಿಂತಿದ್ದಾರೆ. ಕೋವಿಶೀಲ್ಡ್ ಸ್ಟಾಕ್ ಖಾಲಿ ಅಂತ ಸೂಚನಾ ಪತ್ರವನ್ನ ಹಾಕಲಾಗಿದೆ. ಬೆಳಗ್ಗೆಯಿಂದ ಸಾಲುಗಟ್ಟಿ ನಿಂತ ಸಾರ್ವಜನಿಕರು ವಿಜಯಪುರದಲ್ಲೂ ಲಸಿಕೆಗೆ ಜನ ಸಾಲುಗಟ್ಟಿ ನಿಂತಿದ್ದಾರೆ. ಪ್ರತಿಯೊಂದು ಜಿಲ್ಲೆಯಲ್ಲೂ ಕೂಡ ಇದೇ ಪರಿಸ್ಥಿತಿ ಇದೆ. ಬೆಳಗಾವಿಯಲ್ಲಿ ಲಸಿಕೆ ಪಡೆಯೋದಕ್ಕೆ ಬಂದವರು ಪರದಾಡಿದ್ದಾರೆ. ಕಿಲೋಮೀಟರ್ ಗಟ್ಟಲೆ ಜನ ಕ್ಯೂನಲ್ಲಿ ನಿಂತಿದ್ದಾರೆ. 10 ಗಂಟೆಯಿಂದ ಲಸಿಕೆ ಕೊಡ್ತೀವಿ ಅಂದ್ರೆ ಬೆಳಗ್ಗೆ ಜಾವ 5 ಗಂಟೆ 6 ಗಂಟೆಗೆಲ್ಲ ಜನ ಬಂದು ಕ್ಯೂನಲ್ಲಿ ನಿಲ್ತಾ ಇದ್ದಾರೆ. ಎಷ್ಟು ಬೇಗ ಆಗುತ್ತೋ ಅಷ್ಟು ಬೇಗ ಹಾಕಿಸ್ಕೊಂಡು ಹೊರಟು ಬಿಡೋಣ. ಬಿಮ್ಸ್ ಕೇಂದ್ರದ ಎದುರು ಜನ ಸಾಲುಗಟ್ಟಿ ನಿಂತಿರೋ ದೃಶ್ಯ. ಕೋವಿಶೀಲ್ಡ್ ಸ್ಟಾಕ್ ಖಾಲಿ ಅಂತ ಸೂಚನಾ ಪತ್ರ ಹಾಕಲಾಗಿದೆ. ಸಾರ್ವಜನಿಕರು ಬೆಳಗ್ಗೆಯಿಂದಲೂ ಸಾಲುಗಟ್ಟಿ ನಿಂತಿದ್ದಾರೆ. ಮತ್ತೊಂದು ಕಡೆ ವಿಜಯಪುರದಲ್ಲೂ ಕೂಡ ಲಸಿಕೆಗೆ ಜನ ಸಾಲುಗಟ್ಟಿ ನಿಂತಿದ್ದಾರೆ. ವ್ಯಾಕ್ಸಿನ್ ಸಿಕ್ಕಿದ್ರೆ ಸಾಕು ಅಂತ ಜನ ಮುಗಿ ಬೀಳ್ತಾ ಇದ್ದಾರೆ. ಪ್ರತಿನಿತ್ಯ ಕೂಡ ಇದೇ ಪರಿಸ್ಥಿತಿ ವ್ಯಾಕ್ಸಿನ್ ಕೇಂದ್ರದ ಮುಂದೆ. ಇದು ಏಷ್ಯಾನೆಟ್ ನ್ಯೂಸ್ ನೆಟ್ವರ್ಕ್ ಪ್ರಸ್ತುತಿ. ನೀವು ನೋಡ್ತಿದ್ದೀರಾ ಏಷ್ಯಾನೆಟ್ ಸುವರ್ಣ ನ್ಯೂಸ್.